So say. ರಾಘವಂದೇ ತಪ್ಪು ಅಂತ ಪ್ರೂವ್ ಮಾಡಬಹುದು, ಅವರನ್ನ ಕುಡುಕನನ್ನಾಗೂ ಮಾಡಬಹುದು, ದಿನಾ ಕುಡ್ಕೊಂಡ್ಬಂದು ನನಗೆ ಹೊಡಿತಾರೆ ಅಂತ ಹೇಳ್ಬೋದು, ಬಾಟಲ್ ತಗೊಂಡು ತಲೆ ಹೊಡ್ಕೊಂಡು ಅವ್ರನ್ನ ರಿಹಾಬಿಲಿಟೇಷನ್ ಸೆಂಟರ್ಗೂ ಕಳಿಸ್ಬೋದು. ಕಳಿಸಿದ್ಮೇಲೆ ಯಾಕೆ ಹಾಗೆ ಕಳಿಸಿದ್ರಿ ಅಂತ ಗೋಳೋ ಅಂತ ಗೋಳಾಡ್ಬೋದು. ಡಿಟ್ಟೋ, ನೀನ್ ಏನೇನ್ ಮಾಡಿದ್ಯೋ ಅದನ್ನೇ ಮಾಡಿ ಈ ಮನೆಯವ್ರ ಸಿಂಪತಿನ ನಾನು ಗಳಿಸ್ಕೋಬಹುದು. ಆದ್ರೆ ನಾನ್ ಹಾಗ್ ಮಾಡಲ್ಲ, ಯಾಕಂದ್ರೆ ನಾನು ನೀನಲ್ಲ. ಮನೆ ಒಡೆಯೋ ಬುದ್ಧಿ ನಿನಗಿರ್ಬೋದು, ಆದ್ರೆ ನನಗೆ ನಮ್ಮನೆಯವರು ಕಟ್ಟೋ ಪಾಠ ಹೇಳ್ಕೊಟ್ಟಿದ್ದಾರೆ. ಮೊದಲು ನಡಿ, ಹೀಗೆ ಕೂತಿದ್ರೆ ನೀನೇ ತಪ್ಪು ಮಾಡಿದ್ಯಾ ಅಂತ ಮನೆಯವ್ರು ಅನ್ಕೋತಾರೆ. ನಾರ್ಮಲ್ ಆಗಿ ಓಡಾಡ್ಕೊಂಡಿದ್ರೆ ಈ ವಿಷಯದ ಬಗ್ಗೆ ಮಾತಾಡೋದನ್ನ ಬಿಡ್ತಾರೆ. ನಡಿ, ಕಂಟ್ರೋಲ್ ಮಾಡ್ಕೊ ಅಂಜಲಿ, ಕಂಟ್ರೋಲ್ ಮಾಡ್ಕೋ. ಎಲ್ಲ ಪಾಯಿಂಟು ಅವಳ ಕಡೆಗೆ ಇದೆ. ಸದ್ಯಕ್ಕೆ ಸುಮ್ಮನಿದ್ರೆ ವಾಸಿ. ಒಳ್ಳೆತನ ಅನ್ನೋದನ್ನ ಅಭ್ಯಾಸ ಮಾಡ್ಕೊ ಅಂಜಲಿ. ಬೇರೆಯವ್ರನ್ನ ಕಾಪಾಡಕ್ಕಲ್ಲ, ನಿನ್ನನ್ನ ನೀನ್ ಕಾಪಾಡ್ಕೊಳಕ್ಕೆ. ಅದು ಬಿಟ್ಟು ನಿನ್ನ ಕೆಟ್ಟತನಕ್ಕೆ ಗೊಬ್ಬರ ಹಾಕಿ ಬೆಳೆಸ್ಕೋತೀನಿ ಅನ್ನೋದಾದ್ರೆ ನಿನ್ನಿಷ್ಟ. ಇಂಥ ನೋವು ಜೀವನ ಪರ್ಯಂತ ಇರುತ್ತೆ. ಮನೆಯವ್ರಿಗೆಲ್ಲ ಅನುಮಾನ ಬರಕ್ ಮುಂಚೆ ಸ್ನಾನ ಮಾಡಿ ಪೂಜೆ ಮುಗಿಸಿ ತಿಂಡಿಗೆ ಬಾ. ಅರ್ಥ ಆಯ್ತಾ? ಇದು ಬ್ಯಾಗ್ ತಗೊಂಡು ಎಲ್ಲ ಹೊರಟಿದ್ದೀರಾ? ಇದ್ದಿದ್ದಾಯ್ತಲ್ಲ, ನಿಮ್ಮೆಲ್ಲರೂ ಆಶೀರ್ವಾದ ಸಿಕ್ಕಿದ್ದೆ ದೊಡ್ಡ ಪುಣ್ಯ. ಈ ಮುಂದಿನ ಜೀವನ ನಾವು ನೋಡ್ಕೋಬೇಕಲ್ವ? ಅಲ್ಲ, ಈಗಲೇ ಹೋಗ್ಬೇಕಾ? ಅದು ಏನಂದ್ರೆ, ಇವ್ರು ಯಾವುದೋ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ರು, ನಾಳೆಯಿಂದಾನೇ ಜಾಯ್ನ್ ಆಗ್ಬೇಕು. ಇದೇನ್ ಮಗಳ ಇದು, ನಮ್ಗೊಂದು ಮಾತು ಹೇಳ್ದೆ? ಈಗ ಹೇಳ್ತಿದ್ದೀನಲ್ಲಪ್ಪ, ನಿಮ್ ಮಾತನ್ ಕೇಳಿ ಎಷ್ಟೋ ತಪ್ಪನ್ ಮಾಡಿದ್ದಾಯ್ತಲ್ಲ. ನಡಿ ವಸುಧ, ನಾನು ನಿನ್ ಜೊತೆ ಬರ್ತೀನಿ. ಗರ್ಭಿಣಿ ಹೆಂಗಸಿನ ಜೊತೆ ಯಾರಾದ್ರೂ ಒಬ್ರು ಇರ್ಲೇಬೇಕು. ನಡಿ. ಬೇಡಮ್ಮ, ಈ ಮಗು ಮೇಲೆ ನೀವ್ ಅಕ್ಕರೆ ತೋರ್ಸೋದ್ ಬೇಡ. ಇದನ್ನೇ ತಗ್ಸಾಕಿ ನಿನ್ ಜೀವನನ ಬೇರೆ ರೂಪಿಸ್ಕೊಂತ ಬುದ್ಧಿ ಹೇಳ್ದವ್ರು ನೀವು. ನನ್ ಮಗುನ ನಾನೇ ನೋಡ್ಕೋತೀನಿ. ವಸುಧ, ಹೆತ್ತವ್ರ ಬಗ್ಗೆ ಹಾಗೆಲ್ಲ ಹೇಳ್ಬಾರ್ದಮ್ಮ. ಅವ್ರು ಏನೇ ಮಾಡಿದ್ರು ಅದ್ರ ಹಿಂದೆ ನಿನಗೆ ಒಳ್ಳೇದಾಗ್ಲಿ ಅನ್ನೋ ಮನ್ಸಿರುತ್ತೆ. ಪಾಪ, ಅವ್ರಿಗೆ ತೋಚಿದ ರೀತಿಲಿ ಪರಿಸ್ಥಿತಿನ ನಿಭಾಯಿಸಕ್ ತೋಡಿದ್ದಾರೆ. ಆದ್ರೆ ಅದು ಬೇರೆ ರೂಪ ಪಡ್ಕೊಳ್ತು ಅಷ್ಟೇ. ನಿಜಾನಮ್ಮ, ಈಗ ಸದ್ಯಕ್ಕೆ ನಿಮ್ಮ ಅಮ್ಮ ನಿನ್ ಜೊತೆ ಬರೋದು ಬೇಡ. ನಿನ್ನ ಮತ್ತೆ ಚೇತನ್ ಪ್ರೀತಿ ಮಧ್ಯೆ ನಾವ್ಯಾರೂ ಅಡ್ಡಿ ಬರಲ್ಲ. ಆದ್ರೆ ಹೆರಿಗೆ ಸಮಯ ಹತ್ರ ಬರ್ತಿದ್ದ ಹಾಗೆ ನಾನು ನಿಮ್ಮಮ್ಮ ಬಂದು ನಿನ್ನ ಇಲ್ಲಿಗೆ ಕರ್ಕೊಂಡು ಬರ್ತೀವಿ. ಮೊದ್ಲು
ಮೊದಲನೇ ಹೆರಿಗೆ ತವ್ರ ಮನೆಯಲ್ಲೇ ಆಗ್ಬೇಕು. ಆಯ್ತಾ? ಹೌದೌದು, ಬಾಣಂತನ ಇಲ್ಲೇ ಆಗ್ಬೇಕು. ಹೇಳಮ್ಮ, ಹೊಟ್ಟೆಲ್ ಮಗು ಇದ್ದವರು ಕಾಲದ ಬಗ್ಗೆ ನಮಸ್ಕಾರ ಮಾಡಬಾರ್ದು. ಈ ಮನೇಲಿರೋ ಎಲ್ಲರ ಹಾರೈಕೆ ನಿನ್ ಜೊತೆ ಇರುತ್ತೆ ಬರುತ್ತೆ. ಜೀವನ ಸರಿಯೋಗುತ್ತೆ ಅಂತ ಗೊತ್ತಾದಾಗ ಅದನ್ನ ಸಂತೋಷದಿಂದ ಸ್ವೀಕರಿಸ್ತೇವೆ. ಕೇಶವ್ ಮಾಮ ಸುಗ, ನಿನ್ ಮಗು ನಾಮಕರಣ, ನನ್ ಮಗು ನಾಮಕರಣ, ಒಟ್ಟಿಗೆ ಮಾಡೋಣ. ಅತ್ತೆ ಹೋಗ್ ಬರ್ತೀನಿ. ಅತ್ತೆ ಆಗೋ ಮಾಮ, ನಾನು ಯಾವತ್ತೂ ನಿನ್ನನ್ನು ಗಂಡ ಅಂತ ಅನ್ಕೊಂಡಿರ್ಲಿಲ್ಲ. ಆದ್ರೆ ನನಗೂ ಅಷ್ಟೇ ಹೊಸದ ಮನೆಯವ್ರು ಬಲವಂತ ಇದನ್ನೆಲ್ಲ ಒಪ್ಪಳ ಹಾಕಿ ಮಾಡಿತ್ತು. ಹೋಗಿ ಬಿಡು, ಬರ್ತಿದ್ದ ನರಕ ತಪ್ಪು ಅಂತಾಯ್ತು. ಚೆನ್ನಾಗಿರು. ಕಂಗ್ರಾಟ್ಸ್, ಆಲ್ ದಿ ಬೆಸ್ಟ್. ನಾನು ನಿಮ್ಗೆ ಹೇಳೋ ಕಾಲನೂ ಬರ್ಲಿ, ಬರ್ತೀನಿ. ಚೇತು ಹೋಗೋಣವಾ? ಅಮ್ಮ ಹೋಗಿ ಬರ್ತೀನಿ. ಅಣ್ಣ ಹೋಗ್ ಬರ್ತೀನಿ. ಹೋಗುಟ್ ಬಾಮ್ಮ, ಒಂದೊಂದ್ಸತಿ ಆ ದೇವ್ರ ಬುದ್ಧಿನೂ ಕೆಟ್ಟೋಗಿರುತ್ತೆ, ಅದಕ್ಕೆ ಈ ರೀತಿ ಎಲ್ಲ ಆಗೋದು. ಆದ್ರೆ ಅದು ಒಳ್ಳೇದಕ್ಕೆ. ಹೋಗುಟ್ ಬಾಮ್ಮ. ಮಗಳೇ, ಈ ಪಾಪಿ ಅಪ್ಪನ್ನು ಸತಿ ತಪ್ಕೊಂಡು ಹೋಗೆ, ನಿನ್ನ ಎತ್ತ ಆಡಿಸಿದ್ದೀನಿ ಕಣೆ ನಾನು. ಆಶೀರ್ವಾದ ಮಾಡಿ, ನಿಮ್ಮಿಂದ ತುಂಬ ಉಪಕಾರ ಆಯ್ತು. ಹೆತ್ತೋರು ಬರೀ ಜೀವ ಕೊಟ್ರು, ಆದರೆ ನೀವು ಜೀವನ ಕೊಟ್ರೆ. ಚೆನ್ನಾಗಿರಿ, ಒಳ್ಳೇದಾಗಲಿ. ಬರ್ತೀನಿ. ಅಳಿಯಂದ್ರು ಮತ್ತೆ ಮಗಳನ್ನ ಅಲ್ಲಿ ಕೂರಿಸು. ಬನ್ನಿ ಹೊಸು. ಹಾಂ.
ತಗೊಳ್ಳಿ ಹೇಳಿ ಅಂತ. ಏನಿರಲ್ಲ ಅದರಲ್ಲಿ ಹೊಸದಾಗಿ ಒಡವೆ ಇದೆ, ಇದರಲ್ಲಿ ನಿಮ್ಗೆ ಬಟ್ಟೆ ಇದೆ. ಫ್ಲಾಟ್ ಕೀ, ಓಡಾಡೋದಕ್ಕೆ ಕಾರ್, ಇದೆಲ್ಲ ನೀವು ಕೊಡ್ತೀರಾ ಅಂತ ಆಸೆ ಇಟ್ಕೊಂಡು ನನ್ ಮತ್ತೆ ಈ ಮನೆಗೆ ಬರ್ಲಿಲ್ಲ. ನನಗೆ ನನ್ನ ಹೆಂಡತಿ ಬೇಕಿತ್ತಷ್ಟೇ. ಇದನ್ನೆಲ್ಲ ಸಂಪಾದಿಸುವಂತ ಆತ್ಮವಿಶ್ವಾಸ ನನ್ನಲ್ಲಿದೆ. ಬೇಡ ಅಂತ ಹೇಳೋದು ನಿಮ್ ದೊಡ್ಡ ಗುಣ, ಆದ್ರೆ ಅಳಿಯಂದ್ರನ್ನ ಬರಿಗೈಯಲ್ಲಿ ಮನೆಯಿಂದ ಕಳಿಸುವಂತ ಸಣ್ಣ ಗುಣ ನಮ್ಮ ಒಗ್ಗಟ್ಟು ಕುಟುಂಬಕ್ಕಿಲ್ಲ. ಇವತ್ತು ನೀವು ಹೊರಡದೇ ಇದ್ದಿದ್ರು ಇದನ್ನೆಲ್ಲ ನಿಮಗೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ನಮ್ಮ ಪ್ರೀತಿ ದಯವಿಟ್ಟು ಬೇಡ ಅಂತ ಹೇಳ್ಬಿಡಿ ಅಳಿಯಂದ್ರೆ. ಇದೆಲ್ಲ ಯಾಕೆ ಅಳಿಯಂದ್ರೆ ಅಂದ್ರಲ್ಲ, ಅಷ್ಟು ಸಾಕು ಬಿಡಿ. ಅಷ್ಟು ಸಾಲದು ಇರಿ ಬಸದ ಹೋಗಿ ಆ ತಾಳಿ ತಗೊಂಡ. ಯಾವುದು ಈ ತಾಳಿನ? ನಾನು ಕಟ್ಟೋಕ್ಕಾಗಲ್ಲ. ನಿನ್ನ ಮದುವೆ ಆಗೋ ಗಂಡನ ಕೈಯಿಂದ ಈ ತಾಳಿನ ಕಟ್ಸ್ಕೊ ಅಂತ ಚೇತನ್ ಪತ್ರದಲ್ಲಿ ಬರ್ತಿದ್ರಲ್ಲ ಆ ತಾಳಿ, ಹೋಗಿ ತಗೊಂಡ ನಿಧಾನ. ಶುರು ಮಾಡಿದ್ದಾರೆ. ಇವಳನ್ನ ಹೀಗೆ ಬಿಟ್ರೆ ನನ್ನ ಅಸ್ತಿತ್ವ ಅನ್ನೋದು ಬಿದ್ದು ಹೋಗುತ್ತೆ. ಗಾಯತ್ರಿ, ಏನೋ ಗುಣಕ್ತಾ ಇದೆಯಾ? ಏನು ಯೋಚನೆ ಮಾಡ್ತಿದ್ದೆ? ಏನೂ ಇಲ್ಲ ಗಾಯತ್ರಿ. ಏನೂ ಇಲ್ಲ ಅನ್ನೋ ಮಾತಿನ ಹಿಂದೆ ಏನೋ ಒಂದಿದೆ. ಈಗ ಅದನ್ನ ತಕ್ಕೊಂಡು ನಿಮ್ಗೆ ಏನಾಗ್ಬೇಕು ಕೇಶವ್? ಕೂಲ್ ಗಾಯತ್ರಿ, ಕೂಲ್. ಅನ್ಕೊಂಡಷ್ಟು ಈಸಿ ಅಲ್ಲ. ನಿನ್ ಮನಸ್ಸು ಯಾಕೆ ಇಷ್ಟೊಂದು ಕೆಟ್ಟಿದೆ ಅಂತ ನನ್ಗೆ ಅರ್ಥ ಆಗುತ್ತೆ. ನಿನ್ನೆ ರಾತ್ರಿ ನಡೆದಿರೋ ವಿಷಯ ನಿನ್ ತಲೆ ಕೆಡಿಸಿದೆ ಅಲ್ವಾ? ಗೊತ್ತು, ಖಂಡಿತ ತಲೆ ಕೆಡಿಸಿರುತ್ತೆ ಗಾಯತ್ರಿ. ಗೊತ್ತಿಲ್ಲದೆ ನಡೆದಿರೋ ತಪ್ಪಿಗೆ ಅಷ್ಟೊಂದು ತಲೆ ಕೆಡಿಸ್ಕೋಬಾರ್ದು. ತಡು, ಅದರಿಂದ ನಿನ್ನ ಹೊಟ್ಟೆಲ್ಲರು ನಮ್ಮ ಮಗುಗೆ ತೊಂದರೆ ಆಗುತ್ತೆ, ಮರಿಬೇಡ. ನನ್ನ ಸಂಕಟ ಏನು ಅಂತ ನನಗೆ ಗೊತ್ತು. ನೀನು ಮೊದಲು ಬ್ಲೇಡ್ ಹಾಕೋದನ್ನ ನಿಲ್ಸು. ಆಣೆ ಮಾಡಿ ಹೇಳ್ತೀನಿ ಗಾಯತ್ರಿ, ಈ ಮನೆಯಲ್ಲಿ ನಿನ್ನನ್ನು ಯಾರೂ ತಪ್ಪಾಗಿ ತಿಳ್ಕೊಂಡಿಲ್ಲ, ತಿಳ್ಕೊಳ್ಳೋದು ಇಲ್ಲ. ರಾಘವ್ ಕೂಡ ಅಷ್ಟೇ, ಅವನು ತಪ್ಪಾಗಿ ತಿಳ್ಕೊಂಡಿರಲ್ಲ. ಇಷ್ಟಕ್ಕೂ ನಿನ್ನ ಹತ್ರ ಬಂದು ಯಾರಾದರೂ ಏನಾದರೂ ಕೇಳಿದ್ರ ಇಲ್ಲ ತಾನೆ? ಮನೆಯವ್ರ ಮುಂದೆ ಕೀರ್ತಿ ಒಂದೆರಡು ಮಾತಾಡಿದ್ಲು, ಅವತ್ತು ಅವಳಿಗಾಗಿರೋ ಬೇಜಾರಿಗೆ ಸಮಾಧಾನ ಸಿಕ್ತು ಬಿಡು. ಅದಕ್ಕೊಂದು ನೀನು ಅವಕಾಶ ಮಾಡಿಕೊಟ್ಟೆ ಅಂತ ಸುಮ್ಮನೆ ಇದ್ಬಿಡು ಪ್ಲೀಸ್ ಕೇಶವ್. ನನ್ನ ಪಾಡಿ ಸುಮ್ಮನೆ ಇರೋದಕ್ಕೆ ಬಿಡ್ತೀರಾ? ಬಿಡಲ್ಲ ಗಾಯತ್ರಿ, ಸುಮ್ಮನೆ ಇರಕ್ಕೆ ಬಿಟ್ರೆ ಇಲ್ಲದೆ ಇರೋ ಯೋಚನೆಗಳು ನಿನ್ನ ತಲೆ ಕೆಡಿಸ್ತಾ ಇರುತ್ತೆ. ಈಗ ನೋಡು, ನಿನ್ನನ್ನು ಇಷ್ಟಪಡೋ ಕುಟುಂಬ, ಅತಿಯಾಗಿ ಪ್ರೀತಿಸೋ ಗಂಡ ನಿನ್ನ ಪಕ್ಕದಲ್ಲೇ ಇದ್ದಾನೆ. ಗಾಯತ್ರಿ, ನೀನಂದ್ರೆ ಈ ಮನೆ ಹೆಮ್ಮೆ, ನೀನು ಈ ಮನೆ ಹಿರಿಸೋಸೆ. ಹೀಗಿರುವಾಗ ಅಯ್ಯೋ ಹೀಗಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದ್ರಲ್ಲಿ ಏನರ್ಥ ಇದೆ ಹೇಳು?
ಸರಿ ಕೇಶವ್, ಯೋಚನೆ ಮಾಡ್ತಾ ಕೂತ್ಕೊಳ್ಳಲ್ಲ, ರೆಸ್ಟ್ ತಗೋತಾ ಇರ್ತೀನಿ. ಹ್ಮ್, ಹಾಗೆ ರೆಸ್ಟ್ ತಗೋ ಕೂಡ್ತು. ಹೊಟ್ಟೆಯಲ್ಲಿರೋ ಮಗು ಜೊತೆ ಮಾತಾಡ್ತಾ ಮಾಡ್ಕೋಬೇಕು. ಓಕೆ, ಅದು ಕೊಡೋ ಸಮಾಧಾನ ಈ ಜಗತ್ತಲ್ಲಿ ಇನ್ನಾರು ಕೊಡೋಕೆ ಸಾಧ್ಯ ಇಲ್ಲ. ಸರಿ ಕೇಶವ್, ಸ್ಮೈಲ್ ಪ್ಲೀಸ್. ಕೇಶವ್, ಕ್ಯೂಟ್ ಸ್ಮೈಲ್. ವೆರಿ ಗುಡ್. ಓಕೆ, ರೆಸ್ಟ್ ಅಪ್. ಇಷ್ಟಪಡದೇ ಇರೋ ಗಂಡ, ಇಲ್ಲದೆ ಇರೋ ಮಗು ಸಮಾಧಾನ ಹೇಳುತ್ತೆ ಅಂತ ಹೇಳಿ ಹೋಗ್ತಿದ್ದಾನೆ, ಅದನ್ನು ನಾನು ಕೇಳಬೇಕು. ಅಯ್ಯೋ ದೇವ್ರೆ, ಎಂಥ ಪರಿಸ್ಥಿತಿನಪ್ಪ ನಂತೂ. ಕೀರ್ತಿ, ನಿಂತ್ಕೋ ಕೀರ್ತಿ. ನಾನು ನಿನ್ನ ಹತ್ರ ಮಾತಾಡಕ್ ಬಂದೆ. ಅಲ್ಲ ಕೀರ್ತಿ, ನೀನ್ ನನ್ನ ಹತ್ರ ಮಾತಾಡ್ತಾನೆ ಇಲ್ವಲ್ಲ. ಕೀರ್ತಿ, ನನ್ನ ಏನಾಯ್ತು ಅಂತಾನು ಕೇಳಲಿಲ್ಲ. ಏನ್ ಕೇಳ್ಬೇಕಿತ್ತು? ಅಲ್ಲ ಕೀರ್ತಿ, ನಿನ್ನೆ ರಾತ್ರಿ ಅಷ್ಟೆಲ್ಲ ನಡೆದಿದೆ, ಅಲ್ಲಿ ನೀನ್ ಮಾತಾಡಿದ್ ಬಿಟ್ರೆ ಇನ್ನೇನು ಮಾತಾಡ್ತಾನೆ ಇಲ್ಲ. ಸರಿ, ಬೆಳಗ್ಗೆ ಚೇತನ್ ವಸುಧನ ಕಳಿಸ್ಕೊಡೋ ಕಾರ್ಯಕ್ರಮದಲ್ಲಿ ಎಲ್ಲರೂ ಬ್ಯುಸಿ ಆಗಿದ್ರು, ನೀನು ಬ್ಯುಸಿ ಆಗಿದ್ದೆ. ಈಗಾದ್ರೂ ಆ ವಿಷಯ ಮಾತಾಡ್ಬೋದಲ್ವಾ? ಏನಾಯ್ತು ಅಂತ ಕೇಳ್ಬೋದಲ್ವಾ? ಏನ್ ಕೇಳ್ಬೇಕಿತ್ತು ಹೇಳಿ. ಅಲ್ಲ, ಅದು ನಿನ್ನೆ ಅದಕ್ಕೆ ಬಂದು ಅದು ಹಾಗಾಯ್ತಲ್ಲ, ಅದ್ರ ನನ್ ತಪ್ಪೇನು ಇಲ್ಲ. ಇದೆ ಅಂತ ನಾನೇನು ಹೇಳಿಲ್ವಲ್ಲ. ಇನ್ನೇನಾದ್ರೂ ಮಾತಾಡೋದಿದ್ಯಾ? ಅಶೋಕ್, ಕೀರ್ತಿ, ಕೀರ್ತಿ, ನೀನ್ ಆ ವಿಷಯದಲ್ಲಿ ನನ್ನ ಮಿಸ್ಟೇಕ್ ಮಾಡ್ಕೊಂಡು ನನ್ನ ಅವಾಯ್ಡ್ ಮಾಡ್ತಿದ್ಯಾ ಅಂತ ಅಂದ್ಕೊಂಡೆ. ಅಂದ್ಕೊಳ್ಳೋರು ಏನ್ ಬೇಕಾದ್ರೂ ಅನ್ಕೋಬಹುದು. ಇಷ್ಟಕ್ಕೂ ಆ ಪ್ರಾಬ್ಲಮ್ ಇರೋದು ನಿಮ್ಗೆ, ನನಗಲ್ಲ. ಅಲ್ಲ, ನಾಳೆ ನಾಳೆ ಬಗ್ಗೆ ಮಾತಾಡೋರು ತಮ್ಮ ನೆನ್ನೆಯಲ್ಲಿ ಸರಿಯಾಗಿರ್ಬೇಕು. ನಿನ್ನೆ ನಾನೇನಾದ್ರೂ ಮಾತಾಡಿದ್ರೆ ಅದು ನಿನ್ನೆಗಳ ಬ್ಯಾಲೆನ್ಸೇ ಹೊರತು ನಾಳಿನ ಅಡ್ವಾನ್ಸ್ ಅಲ್ಲ. ಇಷ್ಟಕ್ಕೂ ಆವತ್ತು ನಡೆದಿದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಅಂತ ಹೇಳೋದಕ್ಕೆ ನಿನ್ನೆ ನನಗೊಂದು ಅವಕಾಶ ಸಿಕ್ತು, ಹೇಳಿದೆ. ವರ್ಷಕ್ಕೊಂದ್ಸಲ ಕ್ಲಿಯರೆನ್ಸ್ ಸೇಲ್ ಅಂತ ಇರೋ ಹಳೆ ಸ್ಟಾಕ್ನೆಲ್ಲ ಖಾಲಿ ಮಾಡ್ತಾರೆ. ನಿನ್ನೆ ನಾನು ಮಾಡಿದ್ದು ಅಷ್ಟೆ ಖಾಲಿ. ಇದ್ರ ಬಗ್ಗೆ ನೀವು ಯೋಚನೆ ಮಾಡೋ ಅಗತ್ಯ ಇಲ್ಲ. ಇಷ್ಟಕ್ಕೂ ಇದು ನಾನು ಮಾಡ್ತಿರೋ ನನ್ನ ಹೋರಾಟ. ಸುಮ್ನಿರೋರೆಲ್ಲ ಸುಮ್ನಿರ್ಬೇಕಾದ್ರೆ ನಿಮಗೆ ಆ ಕಳಕು. ಇನ್ನೇನಾದ್ರೂ ಮಾತಾಡೋದಿತ್ತ? ಕೇಳಿದ್ದಕ್ಕಷ್ಟೇನ ಉತ್ತರ? ಅಗತ್ಯಕ್ಕಿಂತ ಜಾಸ್ತಿನೇ ಉತ್ತರ ಕೊಟ್ಟಿದ್ದೀನಿ ಅನ್ಕೊಂತೀನಿ. ಕೀರ್ತಿನ ನಾನು ಸುಮ್ಮನೆ ಬಿಡಬಾರ್ದು, ಸುಮ್ಮನೆ ಬಿಡಬಾರ್ದು. ಇಷ್ಟಕ್ಕೂ ಅವಳು ಹೆಚ್ಕೊಂಡಿರೋದಕ್ಕೆ ಕಾರಣ ನಾನು ಸುಮ್ಮನೆ ಇರೋದು. ನಮ್ಮಪ್ಪನಿಗೆ ಏನಾಗುತ್ತೋ ಅನ್ನೋ ಒಂದೇ ಒಂದು ಹೆದರಿಕೆ ಬಿಟ್ಟರೆ ಎಲ್ಲ ಸರಿ ಹೋಗುತ್ತೆ, ಮತ್ತೆ ನನಗೆ ಬಲ ಬರುತ್ತೆ. ಅಂಜಲಿ, ಸೊಸೆ ಸೊಸೆ.